आदाब ए प्राइम न्यूज इंडिया और संचार टाइम क्राइम न्यूज से आइए देखते हैं इस वक्त की आम खबर। कर्नाटका के शहर बेंगलुरु से है। इस वक्त कर्नाटका के सीएम सिद्धरामैया जी एक प्रेस कॉन्फ्रेंस में मशगूल थे और ऐसे में एक सवाल उनसे पूछा गया कि इस वक्त जो सेंट्रल गवर्नमेंट वक्फ अमेंडमेंट बिल जो ला रही है उसके बारे में आपका क्या ख्याल है। सिद्धरामैया जी ने खुले अल्फाज में कहा यह बिल जो है एक जाति को छेड़ने के लिए और उनसे नफरत का एक जरिया है। ये बिल लाने का मकसद यही है कि बीजेपी जो है माइनॉरिटीज से खासकर मुसलमानों से दुश्मनी का ये सबूत दे रही है। बीजेपी ने तो काउ स्लॉटर बिल लाया, कन्वर्शन बिल लाया, अब ये वक्फ बोर्ड का बिल लाकर एक हिंदुस्तान के अंदर शांति को भंग करने और एक नफरत पैदा करने का काम करती हुई आ रही है। बीजेपी का मकसद तो यही है कि नफरत पैदा करके सियासत की जाए और माइनॉरिटीज के जरिए डराकर मेजॉरिटी को डराकर उन पे जो है अपना सपोर्ट हासिल करके या हुकूमत करने की ये कोशिश की जाती है, जो इस वक्त बीजेपी नाकाम भी हो चुकी है मगर फिर भी उसे समझ में आना काफी मुश्किल होता जा रहा है। आइए देखते हैं सिद्धरामैया ने किस बेबाकी से किस बहादुरी के साथ इन्होंने ओपन जवाब दिया है बीजेपी को। ಪ್ರಿಪ್ರೇಷನ್ ನಾನು ಮಾಡ್ತಾ ಇಲ್ಲ, ನಮ್ಮ ಎಲ್ಲ ಜಿಲ್ಲಾ ಪಕ್ಷದವರು, ಸಿಟಿ ಪಕ್ಷದವರು, ಮಾದೇವಪ್ಪ, ವೆಂಕಟೇಶ ಮತ್ತು ನಮ್ಮ ಅಧ್ಯಕ್ಷರುಗಳು ಚಾಮರಾಜನಗರ, ಮೈಸೂರು, ಮೈಸೂರು ಸಿಟಿ, ಕೊಡಗು, ಮಂಡ್ಯ ಅವರೆಲ್ಲ ಮಾಡ್ತಾ ಇದ್ದಾರೆ ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅವಕ್ಕೆಲ್ಲ ಉತ್ತರ ಕೊಡಕ್ಕೆ ಶಕ್ತಿ ಇದೆ, ಸುಳ್ಳು ಕೇಸ್ಗಳವೆಲ್ಲ ನಿಲ್ಲಲ್ಲ ಕಾನೂನು. ಸಿ ಒಕ್ಬೋರ್ಡ್ ಬಲ್ಲೆ ಬದಲಾವಣೆ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾವೆ. ಯಾಕಂದರೆ ಬಿ ಜೆ ಪಿ ಅವರಿಗೆ ಮತ್ತು ಎನ್ ಡಿ ಎ ಕೇಳಿಸ್ತಾರ ಹೋಗು, ನಾನೇನ್ ಬಿಜೆಪಿ ಅವರಿಗೆ ಎನ್ ಡಿ ಎ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ. ಯಾಕಂತಂದ್ರೆ ಬಿಜೆಪಿ ಅವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥವ್ರು, ಸೆಕ್ಯುಲರಿಸಂ ಪರವಾಗಿಲ್ಲ, ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಮೊದಲಿಂದಲೂ ಕೂಡ ಅವರು ಬಿ ಜೆ ಪಿ ಅವರು ದೇ ಆರ್ ನೋನ್ ಆಸ್ ಕಮ್ಯುನಲ್ ಪಾರ್ಟಿ, ಕಮ್ಯುನಲ್ ಪಾರ್ಟಿಯವರು. ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ. ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು? ಅವರೇ ಇಲ್ವಾ ಬಿ ಜೆ ಪಿ ಅವರು? ಕೌಸ್ ಲಾಟರ್ ಅಮೆಂಡ್ಮೆಂಟ್ ತಗೊಂಡವ್ರು ಯಾರು? ಅವರೇ ಇಲ್ವಾ? ಇದನ್ನು ಹಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೀವಿ. ಸಂವಿಧಾನ ನಂಬಿಕೆ ಸಂವಿಧಾನ ನಂಬಿಕೆ ಇರ್ತಕ್ಕಂಥ ನಾವು ಸಂವಿಧಾನದ ಪ್ರಕಾರ ಎಲ್ರಿಗೂ ಸಮಾನ ಅವಕಾಶಗಳಿದೆ ಮತ್ತು ಅವರ ಪರ್ಸನಲ್ ಬಗ್ಗೆ ಇಂಟರ್ಫಿಯರ್ ಆಗೋದಿಕ್ಕೆ ಇಟ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನಲ್. ಸೊ ನಾವು ಸಂಪೂರ್ಣ ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಪಾರ್ಟಿಗಳು ಇದಕ್ಕೆ ವಿರೋಧ ಮಾಡ್ತೀನಿ. ಖಬರೋ ಪ್ರೈಮ್ ನ್ಯೂಸ್ ಇಂಡಿಯಾ ದೇಖನೆ ಚಾನಲ್ ಸಬ್ಸ್ಕ್ರೈಬ್ ಕೀಜಿಯೇ, ಬೆಲ್ ಐಕಾನ್ ಕ್ಲಿಕ್ ಕೀಜಿಯೇ, ಲೈಕ್ ಔರ್ ಶೇರ್ ಕರ್ನಾ ನ ಭೂಲಿಯೇ.